ಇದನ್ನ ಹೇಳಬೇಕಾಗಿರೋರು ನೆನ್ನೆಚೆಯ ಮಾತ್ರ, ಇದು ದಶಪಥವೋ ಅಥವಾ ಆರ್ಪಥವೋ ಅನ್ನಂಥದ್ದು ವೆರಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ ಅಧಿಕೃತವಾದ ಒಂದು ಶಕ್ತಿ ಇರುವಂಥದ್ದು ಹೇಳುವಂಥದ್ದು. ಅದನ್ನ ಬಿಟ್ಟು ಇವರೆಲ್ಲ ದಶಪಥ ದಶಪಥ ಅಂತ ಮಾತಾಡ್ತಿದಾರಲ್ಲ, ಹೆಂಗೆ ದಶಪಥ ಏನಂದ್ರೆ ಅವರೇ ಆಮಂತ್ರಣದಲ್ಲಿ ಆರ್ ಲೈನ್ ಅಂತ ಹಾಕಿದ್ದಾರೆ. ಆಮೇಲೆ ಇವರು ಮುಖ್ಯಮಂತ್ರಿಗಳು ಇಲ್ಲ ದಶಪಥ ಅಂತ ಮಾತಾಡ್ತಾರೆ. ಇದನ್ನ ಸರಿಯಾಗಿ ಸ್ಪಷ್ಟೀಕರಣ ಕೊಡುವಂಥದ್ದು NHA ಆಯ್ತಾನೆ, ಅದರಲ್ಲಿ ಬೇರೆ ಇದು ಇಷ್ಟಿದೆ. ಆಮೇಲೆ ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಬಂದು ತರಾತುರಿಯಲ್ಲಿ ಇದನ್ನ ಉದ್ಘಾಟನೆ ಮಾಡ್ಕೊಂಡು ಹೋದ್ರು, ಬಟ್ ಆಗಿರುವಂಥದ್ದು ಬೇರೆ 50% ವರ್ಕು, 50% ವರ್ಕ್ ಮಾತ್ರ. ಸೊ ಅದು 50% ವರ್ಕ್ಗೋಸ್ಕರ ಪ್ರಧಾನಮಂತ್ರಿ ಬಂದು ಉದ್ಘಾಟನೆ ಮಾಡಬೇಕಾ? ಏನಕ್ಕಂದ್ರೆ ನಿಮ್ಮ ನಿಡಗಟ್ಟವರೆಗೂ ಮಾತ್ರ ಕೆಲಸ ಆಗಿದೆ, ಅಂದರೆ 70 ಕಿಲೋಮೀಟ್ರು, ಮಿಕ್ಕಿದ 70 ಕಿಲೋಮೀಟ್ರು ಕೆಲಸ ಕಾಮಗಾರಿ ನಡೀತಾ ಇದೆ. ನಾವು ಇವಾಗಲೂ ಫೋಟೋಗಳು ತೋರಿಸ್ತೀವಿ, ಕಾಮಗಾರಿ ಇನ್ನೂ ನಡೀತಾ ಇದೆ. ಪ್ರಧಾನಮಂತ್ರಿಗಳು ಎಷ್ಟು ಔಚಿತ್ಯ ಇದು ಬಂದು ಇದನ್ನ ಉದ್ಘಾಟನೆ ಮಾಡ್ಕೊಳ್ಳೋಂಥದ್ದು, ಎರಡನೇ ವಿಚಾರ. ಮೂರನೇ ವಿಚಾರ ಅಂತ ಹೇಳಿದ್ರೆ, ಇದು ಪ್ರಧಾನಮಂತ್ರಿಗಳು ಇವಾಗ ಇದೆಲ್ಲ ಮಾಡ್ತಿದಾರಲ್ಲ, ತುಂಬಾ ಜಂಬ ಕೋಚ್ಕೋತಾ ಇದ್ದಾರೆ ಪ್ರಧಾನಮಂತ್ರಿಗಳಾಗ್ಲಿ, ಇವರಾಗ್ಲಿ, ನಮ್ಮ ಪ್ರತಾಪ್ ಸಿಂಹ ಆಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ಎಲ್ಲ ಜಂಬ ಕೋಚ್ಕೋತಾರೆ, ನಾವು ಮಾಡಿರುವಂತ ಕೆಲಸ ಅಂತ. ಹಾಗಾದ್ರೆ ಜನರ ಮೇಲೆ ಹೊರೆ ಯಾಕೆ ಹಾಕ್ತೀರಿ? ಏನಕ್ಕಂದ್ರೆ ನಮಗೆ ಗೊತ್ತಿದ್ದ ಹಾಗೆ 2 ಲೇನ್ ಇದ್ದಿದ್ದು 4 ಲೇನ್ ಆಯ್ತು. ಅದು SM ಕೃಷ್ಣ ಅವರು ಇದ್ದಾಗ 4 ಲೇನ್ ಇದ್ದಿದ್ದ ಸಂದರ್ಭದಲ್ಲಿ ಅವ್ರಿಗೆ ಉಚಿತವಾಗಿ ಮಾಡಿದ್ರಲ್ಲ, ಫ್ರೀಯಾಗಿ ನಡ್ಕೊಂಡು ಹೋಯ್ತು ಮೈಸೂರು ಬೆಂಗಳೂರು ಹೈವೇ. ಇವಾಗ ಇನ್ನ 2 ಲೈನ್ ಹೆಚ್ಚು ಮಾಡಿದ್ದಾರೆ, ಇವಾಗಲೂ ಉಚಿತವಾಗಿ ಮಾಡಲಿ, ಅವಾಗ ಸರಿ ನಾವು ಒಪ್ಕೊಳ್ಳೋಣ ಏನೋ ಪ್ರಧಾನಮಂತ್ರಿಗಳೇನೋ ಮಾಡಿದ್ದಾರೆ ಅಂತ. ಅದನ್ನು ಮಾಡೋದಿಲ್ಲ, ನೀವು ಉಚಿತವಾಗೂ ಕೊಡಲ್ಲ, ಜನರ ಮೇಲೆ ಹೊರೆ ಕೂಡ ಹಾಕ್ತೀರಿ. ಒಂದು 500 ರೂಪಾಯಿ ಆಗಲ್ಲ ಒಂದು ಫ್ಯಾಮಿಲಿ ಹೋಗಿ ಬರೋದಕ್ಕೆ, ತುಂಬ ದೊಡ್ಡದಲ್ವ, ದೊಡ್ಡ ಶುಲ್ಕ ಅಲ್ಲ ಸರ್ ಅದು. ಸೊ ಅದಕ್ಕೋಸ್ಕರ ನಾವೇನು ಕೇಳ್ತೀವಿ, ಇವತ್ತು ಅದನ್ನು ಉಚಿತವಾಗಿ ಮಾಡಿ, ಫ್ರೀ ಮಾಡಿ, ಅದಾದ್ಮೇಲೆ ನೀವು ಜಂಬ ಕೊಚ್ಕೊಡಿ, ಅಲ್ಲಿವರೆಗೂ ನೀವು ಮಾತಾಡೋದಕ್ಕೆ ಹೋಗ್ಬೇಡಿ. ಅದು ಏನಕ್ಕಂದ್ರೆ ನಿಮ್ಮ ಕೊಡುಗೆ ಏನು ಇಲ್ಲ ಅದರಲ್ಲಿ, ಸರ್ಕಾರದ ಕೊಡುಗೆ ಏನೂ ಇಲ್ಲ. ಸರ್ಕಾರ ಏನು ಮಾಡುತ್ತೆ, ಒಬ್ಬ ಕಾಂಟ್ರಾಕ್ಟ್ ಗುತ್ತಿಗೆದಾರನಿಗೆ ಹೇಳುತ್ತೆ ನಿಮ್ಮ ಕೆಲಸ ಮಾಡಿ ಅಂತ. ಅವ್ರು ಕೆಲಸ ಮಾಡಿ ಅದಕ್ಕೆ ಏನು ಸಂಭಾವನೆ ಏನು ಬರಬೇಕಾಗಿದೆ ಅದನ್ನು ಮಂತ್ಲಿ ಇಷ್ಟಿಷ್ಟು ಅಂತ ಇದು ಕಟ್ ಮಾಡಿ ಪ್ರತಿ ಇದು ಗಾಡಿಗಳಿಂದ ಇಷ್ಟಿಷ್ಟು ಅಂತ ಪಡ್ಕೋತಾರೆ. ಯಾರಿಗೂ ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ಇದೆ? ಸರ್ಕಾರ ಬೇರೆ ಕಾಂಟ್ರಾಕ್ಟ್ ಕೊಡುವಂಥದ್ದು ಅಷ್ಟೇ. ಸೊ ಅದರಲ್ಲಿ ಸರ್ಕಾರಕ್ಕೆ ಜಂಬ ಕೊಚ್ಕೊಳ್ಳುವಂಥದ್ದು ಏನಿದೆ, ಜಂಬ ಕೊಚ್ಕೊಳ್ಳಿದ್ರೆ ಫ್ರೀ ಮಾಡಿ. ಎಷ್ಟು ಖರ್ಚಾಗಿದೆ ಅದನ್ನು ನೀವೇ ಬೇರ್ ಮಾಡಿ. ಬೇರ್ ಮಾಡೋದಿಲ್ಲ, ಅದು ಕೊರಂಗು ಅಂತೆ. ಇವರು ನಮ್ಮ ರಾಜ್ಯದ ದೊಡ್ಡ ವ್ಯಕ್ತಿಗಳ, ಗೌರವಸ್ಥ ವ್ಯಕ್ತಿಗಳ, ಪ್ರಧಾನಮಂತ್ರಿಗಳು ಭೇಟಿ ಮಾಡುವಂಥದ್ದು. ಒಂದು ಕೇವಲ ಒಬ್ಬ ರೌಡಿನ ಹೋಗ್ಬಿಟ್ಟು ಯಾಕೆ ಭೇಟಿ ಮಾಡಬೇಕು ಪ್ರಧಾನಮಂತ್ರಿಗಳು? ಆಮೇಲೆ ವಿಶ್ವಗುರು ಇವೆಲ್ಲ ಮಾತಾಡೋ ಸಂದರ್ಭದಲ್ಲಿ ನಿಜವಾಗ್ಲೂ ಇವರು ಪ್ರಧಾನಮಂತ್ರಿಗಳೇ ಯೋಚನೆ ಮಾಡಬೇಕಾಗ ಒಂದು 2 ನಿಮಿಷ. ನಾವು ಇದು ವಿಶ್ವಮಟ್ಟದಲ್ಲಿ ಭಾರತದ ಗೌರವವನ್ನು ಹೆಚ್ಚಿಸ್ತಾ ಇದ್ದಾರೆ, ಕಮ್ಮಿ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಪ್ರಧಾನಮಂತ್ರಿಗಳಿಗೆ ಖುದ್ದಾಗಿ ಯೋಚನೆ ಮಾಡಬೇಕಾಗುತ್ತೆ. ಸೊ ನಾನು ಈಗ ಒಂದಷ್ಟು ವಿಚಾರಗಳನ್ನ ಕೇಳ್ತಿದ್ದೆ. ಅಲ್ಲಿ ಸರ್ವಿಸ್ ರಸ್ತೆಗಳು ಆಗಿಲ್ಲ ಅಂದ್ರೆ ಕೆಲವೊಂದು ಜನ ಅಲ್ಲಿ ಸಂಘಟನೆಗಳು ನೋಡಿದೆ, ಒಂದಷ್ಟು ಜನಗಳು ಹೇಳ್ತಾ ಇದ್ದಾರೆ ಬರೀ ಹೈವೇ ಮಾಡ್ಕೊಂಡು ಹೋಗಿದ್ದಾರೆ, ಅಲ್ಲಿ ಒಳ್ಳೆ ರೋಡ್ ಇಲ್ಲ, ನಮಗೆ ಸರ್ವಿಸ್ ರೋಡ್ ಒಳಗಡೆ. ಆಮೇಲೆ ಇದೊಂದು ನೀವು ಕ್ರೆಡಿಟ್ ಬಗ್ಗೆ ಹೇಳಿದ್ರೆ, ಇದು ಕೇವಲ JDS ಕೂಡ ಕ್ರೆಡಿಟ್ ತಗೋತಾ ಇದೆ, ಕಾಂಗ್ರೆಸ್ ಕೂಡ ತಗೋತಿದೆ, ಸರ್ಕಾರ ಕೂಡ ತಗೋತಾ ಇದೆ, ಅಂದ್ರೆ ಈ ಮೂರು ಪಕ್ಷಗಳು ಇದರ ಬಗ್ಗೆ ಹೇಳೋದು ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಆಮ್ ಆದ್ಮಿ ಪಕ್ಷದ ವತಿಯಿಂದ ಯಾರು ಕೂಡ ಇದಕ್ಕೆ ಕ್ರೆಡಿಟ್ ತಗೊಳ್ಳುವಂಥದ್ದು ಇಲ್ಲ. ಆಯ್ತಾ, ನೀವು ಫ್ರೀ ಮಾಡಿ, ಫ್ರೀ ಶುಲ್ಕ ಮಾಡಿ ಎಲ್ಲರೂ ಸೇರಿ. ಏನಕ್ಕಂದ್ರೆ ಕಾಂಗ್ರೆಸ್ ಪಕ್ಷ BJP ಪಕ್ಷ ಅಂತಿಲ್ಲ, ಎಲ್ಲರೂ ಸೇರಿ ಇದನ್ನ ಫ್ರೀ ಶುಲ್ಕ ಮಾಡಿ, ಅದಾದ್ರೂ ಎಲ್ಲರೂ ಕ್ರೆಡಿಟ್ ತಗೊಳ್ಳಿ. ನಾವು ಕೇಳಿದ್ರೆ ನಾವು ಸ್ವಲ್ಪ ಕ್ರೆಡಿಟ್ ತಗೊಳ್ತೀವಿ, ಬಟ್ ಏನು ಮಾಡ್ದೇ ಸುಮ್ಮನೆ ಯಾರೋ ಗುತ್ತಿಗೆದಾರ ಮಾಡ್ತಾನೆ, ಅವ್ನು ಖರ್ಚು ಮಾಡಿದಾನೆ, ಆ ಖರ್ಚಿನ ಬೇರೆ ಬೇರೆ ರೀತಿಯಲ್ಲಿ ತಗೋತಾನ ಪಡ್ಕೋತಾನ ಅದನ್ನ, ಅದೇನು ದೊಡ್ಡ ವಿಚಾರನ ಅದು. ಅದಕ್ಕೋಸ್ಕರ ಫ್ರೀ ಶುಲ್ಕ ಮಾಡಿ ಮತ್ತೆ ಮಾತಾಡಿ. ಹೌದು, ಅಪಘಾತದ ವಿಚಾರದಲ್ಲಿ ಪ್ರಧಾನ ನಾನು ನೋಡ್ತಾ ಇದ್ದೆ, ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಲಿಲ್ಲ. ಅಪಘಾತ ಸುಮಾರು 100 ಮೇಲೆ ಅಪಘಾತಗಳಾಗಿವೆ. ಆಮೇಲೆ ಅವರು ತಮ್ಮ ಕೂಡ ಅಪಘಾತಕ್ಕೀಡಾಗಿದ್ರು. ಸೊ ಹಾಗಿದ್ದಾಗ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಯಾಕೆ ಮಾತಾಡಲಿಲ್ಲ? ಹೌದು, ಅರ್ಜೆಂಟ್ ಆಗಿ 50% ಕೆಲಸ ಮಾತ್ರ ಆಗಿದೆ. ಇದು ದಶಪಥ ಅಂತ ಹೇಳ್ಕೊಂಡು 40% ಹೊಡೆದ್ಬಿಟ್ಟಿದ್ದಾರೆ. ದಶಪಥ ಅಂತ ಹೇಳಿ 6 ಲೇನ್ ಕೊಡ್ತಾವ್ರೆ, ಅಂದ್ರೆ 40% ಇಲ್ಲ ಅದರಲ್ಲಿ.
ಸೊ ಅದೇ ತರ ಇವಾಗ ಪ್ರಧಾನಮಂತ್ರಿಗಳನ್ನು ಕರೆಸಿ ಅಲ್ಲಿ ಅದನ್ನ ಉದ್ಘಾಟನೆ ಮಾಡಿಸಿ ನಮ್ ತಲೆಗೆ ಟೋಪಿ ಹಾಕ್ತಾರೆ ಅಷ್ಟೇ. ಇಲ್ಲ ಹಂಗೇನಿಲ್ಲ, ನಾ ಹೇಳ್ತಿರೋದು ಅಷ್ಟು. ಅಂದ್ರೆ ದಶಪಥ ಇದ್ದಿದ್ದು ಆರ್ಪಥ ಆದಾಗ ಮತ್ತೆ 40% ತಾನೆ. ಬರ್ತಾರೆ ಬರ್ತಾರೆ, ಸದ್ಯಕ್ಕೆ ಬರ್ತಾರೆ. ತುಂಬಾ ಜೋರಾಗಿದೆ ಅಭ್ಯರ್ಥಿಗಳ ಆಯ್ಕೆ, ನಿಮ್ಗೆ 2-3 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಲಿಸ್ಟ್ ನಮ್ಗೆ 2-3 ದಿನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ನೋಡ್ಬೇಕಾಗಿದೆ. ಕೇಜ್ರಿವಾಲ್ ಸಾಹೇಬ್ ಸದ್ಯಕ್ಕೆ ಬರ್ತಾರೆ, ಸದ್ಯಕ್ಕೆ ಬರ್ತಾರೆ. ಇಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಇನ್ನ ಓಪನ್ಲಿ ಅಂದ್ರೆ ಪಬ್ಲಿಕ್ ಹೇಳುವಂತ ಒಂದು ಮಾತು ಯಾರು ಇಲ್ಲ. ಒಂದ್ 2-3 ದಿನದಲ್ಲಿ ನಾವು ಅದನ್ನೆಲ್ಲ ತಿಳಿಸ್ತೀವಿ ನಿಮಗೆ. ನಾನು ನ್ಯೂಸ್ ಪಸ್ಟ್ ಇದ್ದ ಕೇಳಿದ್ರೆ ಗೊತ್ತಿಲ್ಲ, ಈಗಾಗಲೇ ಭಾಸ್ಕರ್ ಅವರು ಕೂಡ ಆಫೀಸಿಂದ ಬಿಟ್ಟು ಹೋದ್ರು, ಒಂದಷ್ಟು ಅಸಮಾಧಾನ ಕಾರಣ ಅವ್ರಿಗೆ ಅಸಮಾಧಾನ ಆಯ್ತು ಏನ್ ಸ್ಥಾನಮಾನ ನೋಡಿ. ಅಲ್ಲ ಸ್ಥಾನಮಾನ ಇವಾಗ ನಾನು ಕೂಡ ನಾನು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಸೀನಿಯರು, ನಾ ಎಲ್ಲರಿಗಿಂತ ಸೀನಿಯರ್ ನಾನು ರಾಜಕೀಯ ಇದರಲ್ಲಿ, ನಾನು ಎಲ್ಲರಿಗಿಂತ ಸೀನಿಯರು. ಯಾರು ಇಲ್ಲಿ ಯಾರ್ಯಾರು ಇದ್ದಾರೆ, ಸೊ ನಾನು ಇವಾಗ ಬಂದು ಇವಾಗ 6 ತಿಂಗಳಾಗಿದೆ. ಬಂದಂಗೆ ನಾನು ಹೇಳಲ್ಲ ಇವ್ರಿಗೆ ಎಲ್ಲ ಜಾಗ ಖಾಲಿ ಮಾಡಿ ನಾನು ಅಧ್ಯಕ್ಷ ಆಗ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಸರಿಯೇನಾ, ಔಚಿತ್ಯನಾ? ಎಲ್ಲ ಖಾಲಿ ಮಾಡ್ರಪ್ಪ ನಾನು ಕೂತ್ಕೊಳ್ತೀನಿ ಅಧ್ಯಕ್ಷನ ಸ್ಥಾನದಲ್ಲಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲೇ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ಗೆ ಅನುಗುಣವಾಗಿ ನಾವು ನಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಸರಿ, ನಾನು ಇವಾಗ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ನನಗೆ, ನಾಳೆ ನಾನು ಬಿಟ್ಟು ಹೊರಟೋಗ್ಬಿಟ್ರೆ ಏನಾಯ್ತು ಪಕ್ಷ ಅಲ್ವಾ? ಟಿಕೆಟ್ ಕೊಡ್ತೀನಿ ಅಂತ ಸರ್ ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಸರ್ ಈಗ ಇನ್ನೊಂದು ವಿಚಾರ, ಈಗ ಪಕ್ಷಾಂತರಗಳು ಜಾಸ್ತಿ ಆಗ್ತಿದೆ ಅಂದ್ರೆ ಜೆಡಿಎಸ್ ಇಂದ ಕಾಂಗ್ರೆಸ್ ಬರೋದು, ಕಾಂಗ್ರೆಸ್ ಇಂದ ಜೆಡಿಎಸ್. ನಮ್ಮ ಪಕ್ಷದಿಂದ ಯಾರು ಹೋಗಲ್ಲ, ನಿಮ್ಮ ಪಕ್ಷಕ್ಕೆ ಯಾರು ಬರೋರು ಇದ್ದಾರೆ? ಬರೋರು ಇದ್ದಾರೆ ತುಂಬಾ ಜನ ಇದ್ದಾರೆ. ಯಾವ ಕಡೆಯಿಂದ ಬರ್ತಾರೆ ಜೆಡಿಎಸ್? ಎಲ್ಲ ಕಡೆಯಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಬಟ್ ಅದರಲ್ಲೂ ನಾವು ಎಲ್ಲರನ್ನೂ ಸೇರಿಸ್ಕೊಳ್ಳಲ್ಲ, ಅಲ್ಲಿ ಸ್ವಲ್ಪ ಮಾನದಂಡ ಇಟ್ಕೊಂಡು ಒಳ್ಳೆಯವ್ರಿಗೆ ಮಾತ್ರ ಸೇರಿಸ್ಕೋತೀವಿ. ಎಲ್ಲಿ ಒಬ್ಬ 150 ಕೋಟಿ ಸಂಪಾದನೆ ಮಾಡಿದ್ದಾನೆ, ಇನ್ನೊಬ್ಬ 500 ಕೋಟಿ ಸಂಪಾದನೆ ಮಾಡಿದ್ದಾನೆ, ಇನ್ನೊಬ್ಬ ಕಾಳದಂಡೆ ಮಾಡ್ತಾ ಇದ್ದಾನೆ, ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದು ನಾವು, ಒಳ್ಳೆಯವ್ರಿಗೆ ಮಾತ್ರ ಸೇರಿಸ್ಕೊಳ್ಳೋದು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.